ನಾನು ಶಾಸಕನಾಗ್ಬಿಟ್ಟಿದ್ದೀನಿ, ನನ್ನ ಯಾರು ಕೇಳೋರಿಲ್ಲ, ನಾನು ಹೇಳ್ದಂಗೆ ಕೇಳಬೇಕು ಅಂತ ಏನಿಲ್ಲ. ಹಾಗಾಗಿ ನಾನು ಈ ಚುನಾವಣಾ ಪ್ರಚಾರದಲ್ಲಿ ಮೊದಲನೇದಾಗಿ ನೀವೆಲ್ಲರ ಅಪ್ಪಣೆಯನ್ನ ಪಡೆದು April 19 ನಾಮಪತ್ರ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ. April 19 ನಾಮಪತ್ರ ಸಲ್ಲಿಸುವಂತದಕ್ಕೆ ನಿಮ್ಮ ಪರ್ಮಿಷನ್ ಕೇಳೋದಕ್ಕೆ ಬಂದಿದ್ದೇನೆ. ಇವತ್ತು ನಿಮ್ಮ ಪರ್ಮಿಷನ್ ಕೇಳಿ ಇನ್ನೊಂದಷ್ಟು ಹಲವು ವಿಚಾರಗಳನ್ನ ಮಾತನಾಡಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ. ಎಲ್ಲರಿಗೂ ಒಪ್ಪಿಗೆ ಇದೆಯಾ? April 19 ನಾಮಪತ್ರಕ್ಕೆ ಎಲ್ಲರಿಗೂ ಒಪ್ಪಿಗೆ ಇದೆಯಾ? ಕುಮಾರಣ್ಣ ಅವರ ಒಂದು ಆಗಮನಕ್ಕಾಗಿ ನಾವೆಲ್ಲರೂ ಕಾದು ಅವರನ್ನ ಸ್ವಾಗತ ಮಾಡಿ ಆ ಒಂದು ಪ್ರಚಾರದಲ್ಲಿ ಬಹುಶಃ 40-50 ಸಾವಿರ ಜನ ಇವತ್ತು ಚಿಂತಾಮಣಿ ನಗರದಲ್ಲಿ ಅವರಿಗೆ ಸ್ವಾಗತ ಕೋರಿದ್ದಾದ್ರೆ ಬಹುಶಃ ಆ ಒಂದು ವೇದಿಕೆಯಲ್ಲಿ ಚಿಂತಾಮಣಿಗೆ ಏನೆಲ್ಲ ಕೊಡುಗೆಗಳನ್ನ ಕೊಡಬೇಕು, ಏನು ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಆ ವೇದಿಕೆಯಲ್ಲಿ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದನ್ನ ತಮ್ಮೆಲ್ಲರೂ ಕೂಡ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು 300-400 ಈ ರೀತಿ ಜನ ಹೆಚ್ಚು ಸಂಖ್ಯೆ ಆದಾಗ ಬಹುಶಃ ನಮ್ಗೆ ಗೆಲುವಿಗೆ ಅಟ್ಲಿ ಆತಂಕ ಏನು ಕೂಡ ಇರೋದಿಲ್ಲ. ಮತ್ತೆ ಎರಡನೇದು April 19 ನಡೆಯುವಂತ ಏನು ನಾಮಪತ್ರ ಸಲ್ಲಿಕೆ ಇರುತ್ತೆ, ನೀವು ಈ ಭಾಗದ ನಮ್ಮ ಮುಖಂಡರು ನಿಮ್ಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೋ ಏನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಆದ್ರೆ ನೀವು ವಾಲಂಟ್ರಿ ಆಗಿ ಆದ್ರೂ ಕೂಡ ವ್ಯವಸ್ಥೆ ಮಾಡಿದ್ರೆ ಏನಾದ್ರೂ ನಿಮ್ಗೆ ವೆಹಿಕಲ್ ಗಿಕಲ್ ಕೊಟ್ರೆ ನೀವು ಬರ್ಬೋದು, ಅಥವಾ ನೀವ್ ಹೆಂಗೂ ನೀವು ಪಾದಯಾತ್ರೆ ಮಾಡಿ ನಿಮ್ಗೆ ರೂಢಿ ಇದೆ. 50 ಕಿಲೋಮೀಟರ್ ನಡೆದಿದ್ರೆ ಯಾರು ಕೂಡ ಚಿಂತೆ ಮಾಡಲಿಲ್ಲ, ನನ್ನ ಬಗ್ಗೆ ಯಾರು ಕೂಡ ಚಿಂತೆ ಮಾಡೋದಿಲ್ಲ. ಚಿಂತಾಮಣಿ ನಗರ ಎಷ್ಟು ದೂರ ಇದೆ ನಡ್ಕೊಂಡು ಹೋಗೋಣ ನಡೀರಿ ಅಂತ ಬಂದ್ಬಿಡ್ಬೋದು. ಅದ್ ಮಾಡ್ತಾರೆ ಅನ್ಸುತ್ತೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಹೆಗೋಕೋಟೆ ಗ್ರಾಮ ಪಂಚಾಯತಿಯಿಂದ 1,000ಕ್ಕಿಂತ ಹೆಚ್ಚು ಜನ ಆ ನಾಮಪತ್ರ ಸಲ್ಲಿಕೆ ಆಗುವಂತ ಸಂದರ್ಭದಲ್ಲಿ ಆಚರಿಸಬೇಕು. ನಾಮಪತ್ರ ಸಲ್ಲಿಕೆ ಆಗುವಂತ ಸಂದರ್ಭದಲ್ಲಿ ಹೆಗೋಕೋಟೆ ಗ್ರಾಮ ಪಂಚಾಯತಿಯಿಂದ ನೀವು ಹಾಜರಿರಬೇಕು. ನಾಮಪತ್ರ ಸಲ್ಲಿಕೆ ಆಗುವುದಕ್ಕೆ ಮೊದಲು ಕಳೆದ ಬಾರಿ ನೀವೆಲ್ಲರೂ ಕೂಡ ಬಂದಿರ್ತೀರ, ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಕೋಲಾರ ಕ್ರಾಸ್ನಲ್ಲಿ ಪೂಜೆಯನ್ನ ಸಲ್ಲಿಸಿ ಆನಂತರ ಅಲ್ಲಿಂದ ಪಾದಯಾತ್ರೆ ಮೂಲಕ ಬಂದು ನಾವು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ಈ ಬಾರಿ ಕೂಡ April 19 ಅಂದ್ರೆ ನೀವು 29 ಪಂಚಾಯತ್ಗಳಿಂದ 29,000 ಮತ್ತು ನಗರ ಭಾಗದಿಂದ 11,000 ಒಟ್ಟು 40,000 ಜನ ಆ ಒಂದು ನಾಮಪತ್ರದಲ್ಲಿ ಭಾಗವಹಿಸುವಂತ ಕಾರ್ಯಕ್ರಮ ಆಗ್ಬೇಕು. ಆಗ ನಿಜವಾಗ್ಲೂ ಕೂಡ ಈ ಒಂದು ಚಿಂತಾಮಣಿಯಲ್ಲಿ ನಾವು ನಾಮಪತ್ರ ಸಲ್ಲಿಸುವಂತ ಒಂದು ಕಾರ್ಯಕ್ರಮದಿಂದ ಬಹುಶಃ ಶಿಡ್ಲಘಟ್ಟ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಗೋರೆಬಿದ್ನೂರ್ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಗಳು ಕೂಡ ಇದರ ಚಿಂತಾಮಣಿಯ ಎಫೆಕ್ಟ್ ಆ ಒಂದು ಪರಿಣಾಮ ಬೀರ್ಬೇಕು ಅನ್ನುವಂತ ದೃಷ್ಟಿಯಿಂದ ಪರಿಣಾಮ ಎರಡು ಜಿಲ್ಲೆಗಳಲ್ಲಿ ಆಗುವಂತದ್ರಿಂದ ಬಹುಶಃ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿಗಳಾಗೋದಕ್ಕೆ ಇದು ಹೆಚ್ಚು ಸಹಕಾರಿಯಾಗಲಿದೆ.